ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ನೋಡ್ತಾ ಇದ್ದೀರಾ ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ಆನ್ಲೈನ್. ಈ ಒಂದು ಗ್ರಾಮ್ ಡಾಕ್ ಸೇವಕ್ನ ಒಂದು ರಿಸಲ್ಟನ್ನು ಬಿಟ್ಟಿದ್ದಾರೆ. ಒಂದು ಕಟ್ ಆಫ್ ಲಿಸ್ಟು, ಹಾಗೆ ಒಂದು ಶಾರ್ಟ್ ಲಿಸ್ಟೆಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ಕ್ಯಾಂಡಿಡೇಟ್ ಒಂದು ಲಿಸ್ಟನ್ನು ಮಾಡಿದ್ದಾರೆ. ಈ ಒಂದು ಆನ್ಲೈನ್ ಮುಖಾಂತರ ಒಂದು ರಿಸಲ್ಟನ್ನು ನೋಡುವುದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ಗೂಗಲ್ ಸರ್ಚಲ್ಲಿ ಹೋಗಿ ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ಆನ್ಲೈನ್ ಅಂತ ಸರ್ಚ್ ಮಾಡಿ, ಈ ರೀತಿಯಾಗಿ ಬರುತ್ತೆ. ಈ ಒಂದು ಸ್ಟೇಟ್ ವೈಸ್ ರಿಸಲ್ಟನ್ನು ಬಿಟ್ಟಿದ್ದಾರೆ, ಒಂದು ಎಲ್ಲ ಒಂದು ಸ್ಟೇಟ್ನ ರಿಸಲ್ಟನ್ನು ಬಿಟ್ಟಿದ್ದಾರೆ. ಒಂದು ಕರ್ನಾಟಕದಲ್ಲಿ ಯಾವೆಲ್ಲ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗಿದ್ದಾರೆ ಒಂದು ಶಾರ್ಟ್ ಲಿಸ್ಟಿಗೆ ಅಂತ ನೋಡೋದಾದರೆ, ಮೊದಲಿಗೆ ಈ ರೀತಿಯಾಗಿ ಬರುತ್ತೆ ಹೋಮ್ ಪೇಜು, ಅಧಿಕೃತವಂಥ ವೆಬ್ಸೈಟ್ ಇದು. ಇದರಲ್ಲಿ ಲೆಫ್ಟ್ ಸೈಡಲ್ಲಿ ಕ್ಯಾಂಡಿಡೇಟ್ಸ್ ಕಾರ್ನರ್ ಅಂತಿದೆ ನೋಡಿ ಸ್ನೇಹಿತರೆ. ಕ್ಯಾಂಡಿಡೇಟ್ಸ್ ಕಾರ್ನರ್ನಲ್ಲಿ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಅಂತಿದೆ ನೋಡಿ, ಫಿಫ್ತ್ ಒನ್ನು. ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಒಂದು PDF ಡೌನ್ಲೋಡ್ ಆಗುತ್ತೆ. ಆ PDFನ ಡೌನ್ಲೋಡ್ ಮಾಡ್ಕೊಂಡ ನಂತರ ಅದರಲ್ಲಿ ಲಿಸ್ಟ್ ಇರುತ್ತೆ. ಒಂದು ಒಟ್ಟು 73 ಪೇಜಿನ ಒಂದು ಲಿಸ್ಟ್ ಇದೆ. ಕರ್ನಾಟಕದಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಂತ ಒಂದು ಲಿಸ್ಟ್ ಇದೆ. ಒಂದು ಪರ್ಸೆಂಟೇಜ್ ಕೂಡ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿರ್ತಾರೆ, ಎಷ್ಟು ಕಟಪ್ ನಿಂತಿದೆ ಅಂತ. ಆಲ್ಮೋಸ್ಟ್ ಆಗಿ ಎಲ್ಲರದು 90-99% ಅವ್ರು ಇದ್ದವರೇ ಮಾತ್ರ ಸೆಲೆಕ್ಟ್ ಆಗಿದ್ದಾರೆ. 90-ಕ್ಕಿಂತ ಬಿಲೋ ಯಾರೂ ಸೆಲೆಕ್ಟ್ ಆಗಿಲ್ಲ. ಸೊ ಕಟಪ್ ಅಂತರೂ 90 ಮೇಲೆ ಯಾವೋ ಇದೆ. 90-99ವರೆಗೂ ಸೆಲೆಕ್ಟ್ ಆಗಿದ್ದಾರೆ. ಒಂದು ತುಂಬಾ ಹೈ ಕಟಪ್ ಅಂತ ಹೇಳ್ಬೋದು. ಒಂದು 90 ಕೆಳಗೆ ಯಾರು ಸೆಲೆಕ್ಟ್ ಆಗಿದ್ದರೆ ಒಂದು ಮೀಸಲಾತಿ ಒಂದು ಒಂದು ರಿಸರ್ವೇಷನ್ ಅದರ ಮೇಲೆ ಸೆಲೆಕ್ಟ್ ಆಗಿರ್ಬೋದು ಒಬ್ಬರು ಇಬ್ಬರು. ಒಟ್ಟು 99% ಇದ್ದವರು ಸೆಲೆಕ್ಟ್ ಆಗಿದ್ದಾರೆ. ಸ್ನೇಹಿತರೆ, ಇದು ಒಂದು ಮಾಹಿತಿ ತಿಳಿಸೋಕ್ಕೋಸ್ಕರ ನೀವು ಆನ್ಲೈನ್ ರಿಸಲ್ಟನ್ನು ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇದೇ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾಯಿರಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಟೈಮ್ ಏನು ನೋಡ್ತಾ ಇದ್ದೀರ ಅಂತವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.